ಯುಧಿಷ್ಠಿರನ ಜನಪ್ರಿಯತೆಯನ್ನು ವಿದುರ ಪದೇ ಪದೇ ಧೃತರಾಷ್ಟ್ರನಿಗೆ ಪಟ್ಟಾಭಿಷೇಕ ಮಾಡಿಬಿಡು ಎಂಬುದಾಗಿ ಹೇಳುವುದನ್ನು, ಭೀಷ್ಮ ಅದಕ್ಕೆ ಅನುಕೂಲವಾಗಿರುವುದನ್ನು ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿ ವರ್ತಮಾನ ತಿಳ್ಕೊಂಡು ದುರ್ಯೋಧನ ಪಾಂಡವ ಸಂಹಾರಕ್ಕೆ ಒಂದು ಪ್ರಚಂಡ ತಂತ್ರವನ್ನು ರೂಪಿಸ್ತಾನೆ ಎಂಬುದು ಇದು ಆದಿಪರ್ವದಲ್ಲಿ ತುಂಬ ನಿರ್ಣಾಯಕವಾದ ಘಟ್ಟ. ಇದು ಮೊದಲನೇ ದಿವಸವೇ ನಾವು ಹೇಳಿದ ಹಾಗೆ ಬೃಹಸ್ಪತಿ ನೀತಿಯನ್ನು ಹಿಂದಕ್ಕೆ ಸರಿಸಿ, ಶುಕ್ರನೀತಿಯನ್ನು ಹಿಂದಕ್ಕೆ ಸರಿಸಿ, ತಮಗೆ ಅನುಕೂಲವಾದದ್ದನ್ನು ತಮಗೆ ಅನುಕೂಲವಾದ ರೀತಿಯಲ್ಲಿಯೇ ಸ್ವಾರ್ಥ ಸಾಧಿಸುವಂಥ ಒಂದು ನೀತಿಯನ್ನು ಪ್ರತಿಷ್ಠಿಸಿದ ಮುಹೂರ್ತ. ಶುತ್ವಾ ಪಾಂಡುಸುತಾನ್ ವೀರಾನ್ ಬಲೋದ್ರಿಕ್ತಾನ್ ಮಹೋಜಸಃ ಧೃತರಾಷ್ಟ್ರೋ ಮಹೀಪಾಲಃ ಚಿಂತಾಮಗಮದಾತುರಃ. ಈ ಕಥೆ ಆರಂಭ ಆಗೋದು ಇಲ್ಲಿ ಧೃತರಾಷ್ಟ್ರನಿಂದ. ಅವನಿಗೆ ಹಗಲು ರಾತ್ರಿ ನಿದ್ದೆ ಬರಲಿಲ್ಲ. ಎಲ್ಲೋ ಕಾಡಿಗೆ ಹೋದರೂ ವಿದುರ ಬಂದು ಬಂದು ಪದೇ ಪದೇ ಸಮಾಚಾರ ಕೊಡ್ತಾ ಇದ್ದಾನೆ. ಅಲ್ಲಿ ಹೋಗಿ ಸತ್ತರೆ ಪಾಂಡು ಮಕ್ಕಳು ತಿರುಗಿ ಊರಿಗೆ ಬರಬೇಕೆ, ಬಂದು ನಮ್ಮ ಮನೆಯಲ್ಲೇ ಸೇರಬೇಕೆ, ಬಂದು ನಮ್ಮ ದ್ರೋಣಾಚಾರ್ಯರ ಪಾಠ ಹೇಳ್ಕೊಡ್ಬೇಕೆ, ಪಾಠ ಹೇಳ್ಕೊಟ್ರೆ ಎಲ್ಲರಿಗಿಂತ ಅರ್ಜುನನ ಮೇಲುಗೈ ಆಗಬೇಕೆ, ಭೀಮಸೇನೇನು ಇಷ್ಟೊಂದು ಶಕ್ತಿ ಉಳುವನಾಗಬೇಕೆ, ಏನು ಮಾಡೋದು ನನ್ನ ಮಕ್ಕಳಿಗೆ ಏನು ಮಾಡೋದು ಅಂತ ಹೇಳಿ. ತತಾಹೂಯ ಮಂತ್ರಜ್ಞಂ ರಾಜಶಾಸ್ತ್ರಾರ್ಥವಿತ್ತಮಂ ಕಣಿಕಂ ಮಂತ್ರಿಣಾಂ ಶ್ರೇಷ್ಠಂ ಧೃತರಾಷ್ಟ್ರೋಬ್ರವೀದ್ವಚಃ. ದುರ್ಯೋಧನ ಪ್ರೇರಣೆ ಇಲ್ಲ, ಇದು ಸ್ವಯಂ ಧೃತರಾಷ್ಟ್ರನ ಕೆಲಸ ಅಂತ ತಿಳಿದ್ರೆ ಭಯವಾಗುತ್ತೆ ನಿಮಗೆ. ಗಾಂಧಾರ ದೇಶದಲ್ಲಿ ಒಬ್ಬ ಪಂಡಿತ ಇದ್ದ, ರಾಜನೀತಿ ಶಾಸ್ತ್ರಜ್ಞ. ಅವನೊಂದು ಹೊಸ ನೀತಿ ಕಂಡು ಹಿಡಿದಿದ್ದ. ಸ್ವಾರ್ಥಕ್ಕೆ ರೀತಿ ಇಲ್ಲ, ನೀತಿ ಇಲ್ಲ, ರೀತಿ ರಿವಾಜಿಲ್ಲ ಅನ್ನೋದೇ ಅದು ಒಂದು ರೀತಿ. ಅದು ಕಣಿಕಂ ಮಂತ್ರಿಣಾಂ ಶ್ರೇಷ್ಠಂ ಭರದ್ವಾಜ ಗೋತ್ರ ಬ್ರಾಹ್ಮಣ ಅವನನ್ನು ಕರೆದ ರಹಸ್ಯದಲ್ಲಿ ರಾತ್ರಿ ಕತ್ತಲೆಯಲ್ಲಿ ಅರಮನೆಯಲ್ಲಿ ಕೂರಿಸ್ಕೊಂಡು ಧೃತರಾಷ್ಟ್ರ ಕೇಳ್ತಾನೆ, ನೀ ನಮ್ಮೂರು ನಮ್ಮನೆಷ್ಟಾದರೂ ನನ್ನ ದುಗುಡವನ್ನು ಹೇಳ್ಕೊಳ್ತೇನೆ. ಉತ್ಸಿಕ್ತ ಪಾಂಡವ ನಿತ್ಯಂ ತೇಭ್ಯೋ ಸೂಯೇ ದ್ವಿಜೋತ್ತಮ. ಪಾಂಡವರು ಉತ್ಸಿಕ್ತ, ಮಳೆ ನೀರು ಬಿದ್ದರೆ ಸಸ್ಯಗಳು ಪುಟಿದದ್ದು ಮೇಲಕ್ಕೆ ಬೆಳೆಯುವಂತೆ, ನಮ್ಮನ್ನು ತಿಂದು ನಮಗೆ ಅವರು ಶತ್ರುಗಳಾಗಿ ಬೆಳೀತಾ ಇದ್ದಾರೆ. ತತ್ರ ಮೇ ನಿಶ್ಚಿತತಮಂ ಸಂಧಿ ವಿಗ್ರಹ ಕಾರಣಂ ಕಣಿಕ ತ್ವಂ ಮಮ ಚಕ್ಷ್ವಾಕರಿಷೇ ವಚನಂತವ. ಈ ಪಾಂಡವರು ಬೆಳೆದಿರಬಾರದು, ನನ್ನ ಮಕ್ಕಳೇ ಬಲಿಷ್ಠರಾಗಬೇಕು, ಅವರಿಗೆ ಮುಂದೆ ರಾಜ್ಯ ಸಿಕ್ಕಬೇಕು, ಇದಕ್ಕೊಂದು ಉಪಾಯವನ್ನು ಹೇಳು. ಬುದ್ಧಿವಂತನಾದ ಕಣಿಕ ಹೇಳ್ದ, ಸ್ವಾಮಿ ಮಾತು ಇದೆ ಹೇಳುವುದು, ಆದರೆ ಅದನ್ನು ನೀವು ಚೆನ್ನಾಗಿ ನಡೆಸಬೇಕು. ನೀವು ನಡೆಸದೇ ಇದ್ದರೆ ನಾಳೆ ಈ ಮಾತು ಹೇಳಿದೆ ನಾನು ಅಂತ ಇನ್ಯಾರಿಗಾರು ತಿಳಿದ್ರೆ ನನ್ನ ಶಿರಚ್ಛೇದ ಮಾಡಿಬಿಡ್ತೀರಿ ನೀವು. ಆದ್ದರಿಂದ ನನಗೆ ಜೀವ ಭಯ ಇಲ್ಲ ಅಂತ ನೀವು ವರ ಕೊಟ್ಟರೆ, ಇದನ್ನು ಕೇಳಿ ಕೋಪಗೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದರೆ, ಸ ಪ್ರಸನ್ನ ಮನಸ್ತೇನ ಪರಿಪೃಷ್ಟೋ ದ್ವಿಜೋತ್ತಮ ಉವಾಚ ವಚನಂ ತೀಕ್ಷ್ಣಂ ರಾಜಶಾಸ್ತ್ರಾರ್ಥ ದರ್ಶನಂ. ತೀಕ್ಷ್ಣಂ ಭಯಂಕರವಾದ ಮಾತನ್ನಾಡಿದ. ತೀಕ್ಷ್ಣಂ ಅಂದ್ರೇನು? ಭೀಮಸೇನ ದುರ್ಯೋಧನಯೋ ಅರ್ಜುನ ಕರ್ಣಯೋಶ್ಚ ವೈರಸ್ಯ ಅಚಿಕಿತ್ಸತ್ವಾತ್ ಅಸಂಭವನೀಯಂ ಸಂಧಿಂ ತ್ಯಕ್ತ್ವಾ ವಿಗ್ರಹಮೇವಾಶ್ರಿತ್ಯಾಹ. ವ್ಯಾಖ್ಯಾನ: ತೀಕ್ಷ್ಣ ಅಂದರೆ ಇದು ಫೈನಲ್ ಡಿಸಿಷನ್ ಹೇಳಿಬಿಟ್ಟ. ಭೀಮನಿಗೂ ದುರ್ಯೋಧನನಿಗೂ ಸಂಧಿ ಎಂಬುದು ಎಂದಿಗೂ ಆಗೋದಿಲ್ಲ.
अर्जुन मत्तु कर्णरल्लि एन्दिगू सन्धि आगोदिल्ल आद्रिंद शत्रुगळन्नु कोल्लुवुदे ओंदु उपाय अंत तीर्मान माडिकोंडु तीक्ष्णं शत्रुगळन्नु उपायदल्लि कोल्लबेकु अदन्न मनसल्लि इट्टुकोंडु राजनिगे हेळोदु हागे एंबुदागि हेळ्तने नोडि नित्यमुद्यत दण्डाद्धि विषमुद्विज्यते जनः तस्मात् सर्वाणि कार्याणि दण्डेनैव विधारयेत् राजनीति शास्त्रदल्लि समाधान भेद दण्ड अन्त नाल्कु उपायगळन्नु हेळ्तेवे चतुर्विध पुरुषार्थगळिद्दंते चतुर उपायगळन्नु भारत देशदल्लि एल्ल ओंदोंदे क्रमदल्लि हेळिद्दारे ओम्मेगे एस्कलेशन् अन्नोदु नम्मल्लिल्ल ಒಳ್ಳೆ ಮಾತಲ್ಲಿ ಹೇಳಿ ನೋಡುವುದು ಏನಾದರೂ ಕೊಟ್ಟು ಬಿಡಿಸುವುದು ಸಾಮ ಉಪಾಯ ದಾನ ಉಪಾಯ ಒಬ್ಬರ ಮೇಲೆ ಒಬ್ಬರನ್ನ ಶತ್ರುಗಳನ್ನು ನೆತ್ತಿಕಟ್ಟುವುದು ಭೇದೋಪಾಯ ಏನೂ ಆಗದೇ ಇದ್ದರೆ ಕೊನೆಯಲ್ಲಿ ದಂಡೋಪಾಯ ಏಕದಮ್ ದಂಡೋಪಾಯ ಕಳೆಯುವುದಲ್ಲ ಅದು ಇವನು ಹೇಳ್ತಿರೋ ಏಕದಮ್ ದಂಡೋಪಾಯ ನೋಡಿ ನಮೇಭ್ಯಸೋ ಯಾ ಕರ್ತವ್ಯ ಎಷ್ಟಾದರೂ ನೀವು ಜ್ಞಾತಿಗಳು ದಾಯಾದರು ನಾನು ಹೊರಗಿನವನು ಬ್ರಾಹ್ಮಣ ನನ್ನ ಮೇಲೆ ನೀವು ಕೋಪ ಮಾಡ್ಕೋಬಾರ್ದು ನೀವು ಎಷ್ಟಿದ್ದರೂ ಮೃದುವಾಗಿದ್ದೀರಿ ತಮ್ಮನ ಮಕ್ಕಳು ಅಂತ ಆ ತಮ್ಮನ ಮಕ್ಕಳು ಅನ್ನೋ ಮಮತೆ ಮೊದಲು ನಿಮಗೆ ಹೋಗಬೇಕು ಅದು ಹೋದ್ರ ಉಪಾಯವನ್ನು ಹೇಳ್ತೇನೆ ನಿಮ್ಮನ್ನು ಕಂಡ್ರೆ ಪಾಂಡವರು ಬೆದರುವಂತೆ ಮಾಡಬೇಕು ಹದ್ದು ಬಸ್ತನಾಡಬೇಕು ಯಾಕೆ ಅಂತ ಕೇಳಿದ್ರೆ ಕಂಟಕೋಹ್ಯಪಿ ದುಶ್ಚಿನ್ನ ಅಸ್ರಾವಂ ಜನಯಚ್ಚರಂ ವಧಮೇವ ಪ್ರಶಂಸಂತಿ ಶತ್ರೂಣಾಂ ಅಪಕಾರಿಣಾಂ ಎಷ್ಟೋ ಸಲ ಕಾಲಲ್ಲಿ ಮುಳ್ಳು ಚುಚ್ಚಿಕೊಳ್ಳುತ್ತೆ ಆ ಮುಳ್ಳಿನ ಬುಡಭಾಗವನ್ನು ಕಿತ್ತು ಹಾಕಿಬಿಡ್ತೇವೆ ಸೂಕ್ಷ್ಮವಾದ ಕಪ್ಪು ಭಾಗ ಕಾಲಿನ ಚರ್ಮದ ಒಳಪದರದಲ್ಲಿ ಎಲ್ಲೋ ಸಿಕ್ಕೊಂಡು ಬಿಡುತ್ತೆ ಕಣ್ಣಿಗೆ ಕಾಣಿಸೋದಿಲ್ಲ ನಡೆಯುವಾಗ ಮಾತ್ರ ಆ ಜಾಗ ತುಂಬ ಹಿಂಸೆಯನ್ನು ಕೊಡುತ್ತೆ ಕಂಟಕೋ ಕೆಪಿ ದುಶ್ಚಿನ್ನ ಹೊರಗಡೆ ತೆಗೆಯೋದಕ್ಕೆ ಕಷ್ಟ ಅಲ್ಲಿದೆ ಅಂತ ಗೊತ್ತು ಎಲ್ಲಿ ಅಂತ ಗೊತ್ತಿಲ್ಲ ಅದಕ್ಕೇನು ಮಾಡಬೇಕು ಕಾಲನ್ನೇ ತೆಗೀಬೇಕು ಬೆರಳನ್ನೇ ತೆಗೀಬೇಕು ಸುವಿದೀರ್ಣಂ ಸುವಿಕ್ರಾಂತಂ ಸುಯುದ್ಧಂ ಸುಪಲಾಯಿತಂ ಆಮೇಲೆ ಯುದ್ಧ ಬಂದರೆ ಆ ಯುದ್ಧದಲ್ಲಿ ಏನೂ ಆಗ್ಬೋದು ಸೋಲಾಗ್ಬೋದು ಎಲ್ಲೋ ಆಗ್ಬೋದು ಆದ್ದರಿಂದ ಶತ್ರುಗಳನ್ನು ಉಪಾಯದಲ್ಲಿ ಎಲ್ಲಿದ್ದರಲ್ಲಿಯೇ ಕೊಲ್ಲಿಸಿಬಿಡುವುದು ಆಪದ್ಯಾಪದಿ ಕಾಲೇ ಚ ಕುರ್ವೀ ಚಾನ ವಿಚಾರ ಏತಿ ನಮ್ಗೆ ಆಪತ್ಕಾಲ ಬಂದಾಗ ಹಿಂದು ಮುಂದೆ ವಿಚಾರ ಮಾಡದೆ ಶತ್ರುಗಳನ್ನು ನಿಗ್ರಹ ಮಾಡಬೇಕು ಅಂಧಸ್ಯಾದಂಧವೇಳಾಯಾಮ್ ಕೆಲವು ಸಲ ಕುರುಡನಂತೆ ನಟಿಸಬೇಕು ಶತ್ರುಗಳು ಏನು ಮಾಡ್ತಾರೆ ಅಂತ ಕಣ್ಣಿಗೆ ಕಾಣಿಸ್ದೇ ಇರುವಂತೆ ಬಾಧರಿಯಮಿ ಚಾಶ್ರಯೇತಿ ಏನು ಹೇಳ್ತಾ ಇದ್ದಾರೆ ಕಿವುಡನಂತೆ ನಟಿಸಿ ವಿಷಯವನ್ನು ಸಂಗ್ರಹ ಮಾಡಿಕೊಳ್ಳಬೇಕು ಹನ್ಯಾದ ಮಿತ್ರಂ ದಾನೇನ ಶತ್ರುವನ್ನು ಹಣ ಕೊಟ್ಟು ಲೋಭದಿಂದ ಕೊಂಡುಕೊಳ್ಳಬೇಕು ಒಂದು ಸಲ ಅಪಕಾರ ಮಾಡಿದರೆ ಎಂದೂ ಮರೆಯಬಾರದು ಹನ್ಯಾತ್ ತ್ರೀನ್ ಪಂಚ ಸಪ್ತೇತಿ ಪರಪಕ್ಷಸ್ಯ ಸರ್ವತಃ ಪರಪಕ್ಷದ ಮೂರನ್ನು ಐದನ್ನು ಏಳನ್ನು ನಿರ್ದಾಕ್ಷಿಣ್ಯವಾಗಿ ಲಂಚ ಕೊಟ್ಟು ವಶ ಮಾಡಿಕೊಳ್ಳಬೇಕು ಈ ಮೂರಂದ್ರೆ ಯಾವುದು ಈ ಐದಂದ್ರೆ ಯಾವುದು ಈ ಏಳಂದ್ರೆ ಯಾವುದು ತ್ರೀನ್ ಐಶ್ವರ್ಯ ಮಂತ್ರ ಉತ್ಸಾಹ ಶತ್ರುಗಳ ಐಶ್ವರ್ಯವನ್ನು ಕದಿಯಬೇಕು ಶತ್ರುಗಳ ಮಂತ್ರಾಲೋಚನೆಯನ್ನು ಭೇರಿಸಬೇಕು ಶತ್ರುಗಳ ಉತ್ಸಾಹವನ್ನು ತಗ್ಗಿಸಬೇಕು ಹೇಗೆ ಆಕ್ರಮಣೇನ ಚಾರೈಹಿ ತೇಜೋ ವದಾಧಿವಿಹಿ ವ್ಯಾಖ್ಯಾನ ಆಕ್ರಮಣ ಮಾಡಿ ಐಶ್ವರ್ಯ ಕಿತ್ತುಕೊಳ್ಳಬೇಕು ಗೂಢಚಾರರ ಮೂಲಕ ಮಂತ್ರ ಭೇರಿಸಬೇಕು ತೇಜೋವಧೆ ಮಾಡಿ ಮಾಡಿ ಉತ್ಸಾಹವನ್ನು ತಗ್ಗಿಸಬೇಕು ಐದು ಯಾವುದು ಅಮಾತ್ಯ ರಾಷ್ಟ್ರ ದುರ್ಗ ಕೋಶ ದಂಡ ಏಳು ರೀತಿಯಲ್ಲಿ ಬಗ್ಗುಬಡಿಯಬೇಕು ಸಮಾಧಾನ ಭೇದ ದಂಡ ಉದ್ಬಂಧನ ವಿಷಾವನ್ಹಿ ನಾವು ನಾಲ್ಕು ಹೇಳಿದವು ಪ್ರಾಚೀನ ಶಾಸ್ತ್ರದಲ್ಲಿ ಸಮಾಧಾನ ಭೇದ ದಂಡ ನಾಲ್ಕು ಹೇಳ್ತಾರೆ ಉದ್ಬಂಧನ ಇದ್ದಕ್ಕಿದ್ದಾಗ ನೇಣು ಹಾಕಿ ಕೊಲಿಸ್ಬಿಡೋದು ವಿಷ ಹಾಕಿ ಕೊಲ್ಲುವುದು ಅಗ್ನಿಯಲ್ಲಿ ಸುಟ್ಟು ಬಿಡುವುದು ಆಕಸ್ಮಿಕ ಅಂತ ತೋರುವಂತೆ ಮಾಡಿ ರಸ್ತೆಯಲ್ಲಿ ಲಾರಿ ಕೆಳಗೆ ಹಾಕಿ ಇವತ್ತೆಲ್ಲ ಪೊಲಿಟಿಕಲ್ ಮರ್ಡರ್ಸ್ ರೀತಿಗಳು ಏನಿವೆ ಅದಕ್ಕೆಲ್ಲ ಮೂಲ ಈ ಕಣಿಕ ನೀತಿ ನೋಡಿ ಇದು ಇದು ಪಂಚತಂತ್ರದ ಕಥೆಗಳಲ್ಲಿ ನಮ್ಮ ಮಿತ್ರಭೇದ ಮಿತ್ರಲಾಭ ಹೇಳ್ತಾರಲ್ಲ ಆ ಪಂಚತಂತ್ರದ ಅತ್ಯಂತ ಕ್ರೂರ ಕಥೆಗಳಿಗೆ ಮೂಲವಾದದ್ದು ಈ ಕಣಿಕ ನೀತಿ ನಮ್ಮ ದೇಶದಲ್ಲ ಹೊರಗಿಂದ ಬಂದದ್ದು ಸಂಸ್ಕೃತದಲ್ಲಿ ಬರೆದಿದ್ದಾರಾದ್ರೆ ನಾವು ಮೆಚ್ಚಿಕೊಳ್ತೇವೆ ಇವತ್ತು ವಿಧಿ ಇಲ್ಲ ನಾವು ಉಪಯೋಗ ಮಾಡಬೇಕಾಗಿದೆ ಯಾರೋ ಶತ್ರು ಅವನನ್ನು ನಾವು ನೇಣು ಹಾಕಿ ಅವನ ಜೋಬಲ್ಲಿ ಒಂದು ಚೀಟಿ ಇಟ್ಟು ಯಾರ್ದು ತಪ್ಪಿಲ್ಲ ನನ್ನ ಇಚ್ಛೆ ನಾನೇ ನೇಣು ಹಾಕ್ಕೊಂಡಿದ್ದೇನೆ ಅಂತ ಬರೆಸಿಟ್ಬಿಡು ವಿಷ ಹಾಕಿ ಕೊಂದು ಬಿಡ್ಬೋದು ನಮ್ಮ ಪ್ರಧಾನಮಂತ್ರಿಗೊಬ್ಬರನ್ನು ವಿದೇಶದಲ್ಲಿ ಕೊಂದು ಹಾಕಿದರು ಅಗ್ನಿಯಿಂದ ಸುಟ್ಟು ಬಿಡುವುದು ಇಡೀ ಕಟ್ಟಡವನ್ನೇ ಸುಟ್ಟು ಬಿಡುವುದು ನೋಡಿ ಇವತ್ತಿಷ್ಟು ಮಾಡ್ರನ್
ಇದನ್ನೆಲ್ಲ ಹೇಳ್ತಾನೆ ಕಣಿಕ. ಆದ್ದರಿಂದ ನಿಮ್ಗೆ ಯಾವುದು ಸರಿ ಅಂತ ತೋರುತ್ತೆ ನೀವೇ ಯೋಚನೆ ಮಾಡಿಕೊಳ್ಳಿ. ಇದೇ ಮಾಡಿ ನಾನು ಹೇಳೋದಿಲ್ಲ. ಅಷ್ಟೇ ಅಲ್ಲ, ನಮ್ಮ ಶತ್ರುಗಳ ನಿಗ್ರಹಕ್ಕೆ ಉಪಯೋಗಕ್ಕೆ ಬರ್ತಕ್ಕಂಥ ಕೆಲವು ಪದಾರ್ಥಗಳಿವೆ. ಅಗ್ನಿಯಾಧಾನೇನ ಯಜ್ಞ ಮಾಡ್ತೇವೆ ಅಂತ ನೆಪ ಮಾಡಿ ಯಜ್ಞಶಾಲೆಯಲ್ಲೇ ಸುಟ್ಟು ಬಿಡುವುದು. ಆಚಾರ್ಯ ಚಾಣಕ್ಯ ನವನಂತರನ್ನು ಸುಟ್ಟಂತೆ. ಕಾಷಾಯೇಣ ಸನ್ಯಾಸಿಗಳನ್ನು ಗೂಢಚಾರರನ್ನಾಗಿ ಬೆಳೆಸುವುದು. ರಾಜಕೀಯದಲ್ಲಿ ಸನ್ಯಾಸಿಗಳ ಪಾತ್ರ ಏನು ಅಂತ ನಾನು ಇವತ್ತು ವಿವರಿಸಿ ಹೇಳಬೇಕಾಗಿಲ್ಲ. ಎಷ್ಟೋ ಜನ ಸನ್ಯಾಸಿ ವೇಷದಲ್ಲಿದ್ದು ಈ ಕಡೆ ಆ ಕಡೆ ಉಭಯತ್ರ ಲಂಪಟರಾಗಿ ಈ ಲಂಚಕೋರರಾಗಿ ಗೂಢಚಾರ ಕೆಲಸ ಮಾಡುವುದು, ಇದು ಮಹಾಭಾರತ ಕಾಲದಿಂದ ಬಂದಿದೆ. ಆಚಾರ್ಯ ಚಾಣಕ್ಯನು ಬರೀತಾನೆ. ಜಟಾಜಿನೈಹಿ ಗಡ್ಡ ಮೀಸೆ ಬೆಳೆಸ್ತಕ್ಕಂಥ ಜಟಾಧಾರಿಗಳಿಂದಲೂ ಲೋಕಾನ್ ವಿಶ್ವಾಸಯತ್ವೈವ ಜನರು ಗೌರವ ಕೊಡ್ತಕ್ಕಂಥ ಸ್ಥಾನಗಳನ್ನು ಗಳಿಸಿ ತಥೋಲುಂಪೇತ್ ಯಥಾವೃಕ ತೋಳವಾದದ್ದು ಸಂದರ್ಭ ನೋಡಿ ಮೇಲೆ ಬೀಳುವಂಥ ಶತ್ರುಗಳ ಮೇಲೆ ಬೀಳಬೇಕು. ಅದನ್ನು ಹೇಗೆ ಮಾಡುವುದು? ವಹೇದ ಮಿತ್ರಂ ಸ್ಕಂಧೇನ ಶತ್ರುವನ್ನು ನಂಬಿಸಿ ಸುಸ್ತಾಗಿದೆಯಾ ಹೆಗಲ ಮೇಲೆ ಕೂತ್ಕೊ ಕರ್ಕೊಂಡು ಹೋಗ್ತೇನೆ ನದಿ ದಾಟಿಸ್ತೇನೆ ಅಂತ ಹೇಳಿ ನಡಿ ಮಧ್ಯದಲ್ಲಿ ಅವನನ್ನು ತಳ್ಳಿಬಿಡುವುದು, ಇದು ಒಂದು ಉಪಾಯ. ವಹೇತ್ ಅಮಿತ್ರಂ ಸ್ಕಂಧೇನ ಯಾವತ್ ಕಾಲಸ್ಯ ಪರ್ಯಯ ತಥಾ ಪ್ರತ್ಯಾಗತೆ ಕಾಲೇ ಭಿಂದ್ಯಾತಿ ಘಟಮಿವಾಶ್ವನಿ ಮಡಕೆಯ ನೀರಿನ ಮೇಲೆ ಒಡೆದು ಬಿಡುವಷ್ಟು ಸುಲಭವಾಗಿ ಶತ್ರುವನ್ನು ಕೊಂದು ಹಾಕಿಬಿಡ್ಬೋದು. ಅಲ್ಲಿಂದ ಮುಂದಕ್ಕೆ ಏನು ಮಾಡುವುದು? ಅನೇಕ ರೀತಿಗಳನ್ನು ಹೇಳ್ತಾನೆ. ನಿತ್ಯವೂ ಉದ್ಯತ ದಂಡನಾಗಿರು, ಯೂಸ್ ಆಫ್ ಫೋರ್ಸ್ ಆಲ್ವೇಸ್. ಭಯ ಇರಬೇಕು, ನಿನ್ನಲ್ಲಿ ಛಿದ್ರ ಇರಬಾರದು, ಇತರರಲ್ಲಿ ಛಿದ್ರವನ್ನು ಹುಡುಕು. ಯಾವುದನ್ನು ಪೂರ್ತಿ ಮಾಡು, ಶತ್ರು ಶೇಷಂ ನ ಶೇಷಯೇತ್, ಶತ್ರುಗಳಲ್ಲಿ ಬಾಕಿ ಉಳಿಸಬಾರದು. ಶತ್ರುಗಳನ್ನು ಎಂದಿಗೂ ಕ್ಷಮೆ ತೋರಿಸಬೇಡ. ಸುವಿಕ್ರಾಂತ ಶತ್ರುವನ್ನು ವಿನಷ್ಟ ಮಾಡಬೇಕು. ಎಲ್ಲ ಕಡೆ ಪರಾಕ್ರಮ ಬೆಳೀತಾ ಇದ್ದಾನೆ, ಅವನಿಗೊಂದು ಅಡೆತಡೆ ಹಾಕಬೇಕು. ಯುದ್ಧದಲ್ಲಿ ಗೆದ್ದವನನ್ನು ಪಲಾಯಿತನನ್ನಾಗಿ ಮಾಡಬೇಕು. ಹೀಗೆ ಅನೇಕ ನೀತಿಗಳನ್ನು ಉಪದೇಶ ಮಾಡಿ ಕಥೆಗಳನ್ನು ಹೇಳ್ತಾನೆ. ಈ ಕಣಿಕ ನೀತಿ ಅನ್ನೋದು ಬಹಳ ದೊಡ್ಡ ಶಾಸ್ತ್ರವಾಗಿ ಒಂದು 2-3 ಅಧ್ಯಾಯದಲ್ಲಿ ಇಲ್ಲೂ ಬೇರೆ ಕಡೆಯಲ್ಲಿ ವರ್ಣಿಸಿದ್ದಾರೆ. ಪಾಷಂಡಾನಿ ತಾಪಸಾದೀನ್ಶ್ಚ ಪರರಾಷ್ಟ್ರೇಶು ಯೋಜಯೇತ್. ನಾಸ್ತಿಕರನ್ನು ಸನ್ಯಾಸಿ ವೇಷದಲ್ಲಿ ಬೇರೆ ದೇಶಕ್ಕೆ ಕಳಿಸಬೇಕು. ಶತ್ರುವನ್ನು ಕೊಲ್ಲೋದಕ್ಕೆ ಯಾವ ಜಾಗ ಒಳ್ಳೆಯದು? ಅವನು ಎಲ್ಲಿ ವಿಹಾರಕ್ಕೆ ಬರ್ತಾನೆ? ಉದ್ಯಾನವನದಲ್ಲಿ ಕೊಲ್ಲು, ಇವತ್ತು ಹೋಟೆಲ್ನಲ್ಲಿ ಕೊಲ್ಲು, ಬಾರ್ನಲ್ಲಿ ಕೊಲ್ಲು, ರಥ್ಯಾಸು ನಡುಬೀದಿಯಲ್ಲಿ ಕೊಲ್ಲು, ಸರ್ವತೀರ್ಥೇಶು ಯಾವ ದೇವಸ್ಥಾನಕ್ಕೆ ಹೋಗ್ತಾನೆ, ದರ್ಗಾಕ್ಕೆ ಹೋಗ್ತಾನೆ, ಚರ್ಚ್ಗೆ ಹೋಗ್ತಾನೆ, ಅಲ್ಲೇ ಮುಗಿಸು ಅವನನ್ನು. ಪಾನಾಗಾರೇಷು ಕುಡಿಯೋ ಜಾಗದಲ್ಲಿ ಕೊಲ್ಲು, ಚತ್ವರೇಷು 4 ಬೀದಿ ಸೇರೋ ಜಾಗದಲ್ಲಿ ಕೊಲ್ಲು, ಕೂಪೇಶು ಬಾವಿಯಲ್ಲಿ ತಳ್ಳಿ ಕೊಲ್ಲು. ವಾಚಾಭೃಷಂ ವಿನೀತ ಸ್ಯಾತ್, ಮಾತಲ್ಲಿ ಬೆಣ್ಣೆಯಲ್ಲಿ ಕೂದಲು ತೆಗೆದಾಗಿರಬೇಕು. ಸ್ಯಾತ್ ಹೃದಯೇನ ತಥಾಕ್ಷರ, ಹೃದಯದಲ್ಲಿ ಮಾತ್ರ ಕತ್ತಿಯ ಮನೆಯನ್ನು ತೆರಬೇಕು. ಸ್ಮಿತಪೂರ್ವಾಭಿಭಾಷೆ ಸ್ಯಾತ್, ಎಲ್ಲರಿಗಿಂತ ಮೊದಲು ನಗು ನಗುತ್ತಾ ಮಾತನ್ನಾಡಬೇಕು. ಆದರೆ ಸೃಷ್ಟೋ ರೌದ್ರಾಯ ಕರ್ಮಣೇ, ಭಯಂಕರ ಕರ್ಮ ಮಾಡುವವನು ತನ್ನ ಹೃದಯಾಂತರಾಳವನ್ನು ತೋರಿಸಬಾರದು. ಅಂಜಲಿಹಿ, ಸಮಯ ಬಿದ್ದರೆ ಕೈ ಮುಗಿಬೇಕು, ಸಮಯ ಬಿದ್ದರೆ ಕಾಲಿಗೆ ಬೀಳಬೇಕು, ಶಪಥ ಮಾಡಬೇಕು, ಸತ್ಯವಾಗಿ ನಾ ಹಾಗಿಲ್ಲ ಹೀಗಿಲ್ಲ ಅಂತ ಹೇಳಬೇಕು. ಶಾಂತಂ ಸಮಾಧಾನ ಮಾಡಬೇಕು. ಶಿರಸ ಪಾದವಂದನಂ, ಶತ್ರುವಿನ ಕಾಲಲ್ಲಿ ತಲೆಯನ್ನು ಇಟ್ಟು ಕೆಲವು ಸಮಯದಲ್ಲಿ ನಮಸ್ಕಾರ ಮಾಡಬೇಕಾಗತ್ತೆ, ಒಂದು ಪದವಿ ಬೇಕಾಗಿದ್ದರೆ. ಆಶಾಕರಣಂ, ಮುಂದೆ ನೋಡೋಣ, ಮುಂದೆ ಕೊಡ್ತೇನೆ, ಪದವಿ ಕೊಡ್ತೇನೆ, ಮತ್ತೊಂದು ಮಾಡ್ತೇನೆ ಅಂತ ಪ್ರಾಮಿಸ್ ಮಾಡಬೇಕು. ಎಲ್ಲ ಎಷ್ಟೋ ದಾರಿಗಳಿವೆ. ವೈರಿಗಳಿರುವಂಥ ಮನೆಯಲ್ಲಿ ಒಂದು ಕ್ಷಣವೂ ವಾಸ ಮಾಡಬಾರದು. ಆದ್ದರಿಂದ ಇದಕ್ಕೆ ಉಪಯೋಗ ಬರ್ತಾರೆ ಯಾರು ಅಂದರೆ, ಪಾನಾಗಾರೇಶು ರಥ್ಯಾಸು ಸರ್ವತೀರ್ಥೇಶು, ಸರ್ವತೀರ್ಥಗಳಲ್ಲಿ ಅಂದರು. ವ್ಯಾಖ್ಯಾನ ನೋಡದೆ ಮಹಾಭಾರತ ಓದುವವರು ತೀರ್ಥ ಅಂದರೆ ನದಿ ಕೆರೆ ಬಾವಿ ಪವಿತ್ರ ತೀರ್ಥ ಅಂತ ತಿಳ್ಕೊಳ್ತಾರೆ. ಹಾಗಲ್ಲ, ತೀರ್ಥ ಶಬ್ದಕ್ಕೆ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಒಂದು ರಾಜ್ಯವನ್ನು ರಾಷ್ಟ್ರವನ್ನು ಸಮರ್ಥವಾಗಿ ನಡೆಸ್ತಕ್ಕಂಥ ಶಕ್ತಿಗಳು ಅಂತ ಅರ್ಥವಿದೆ. ಅದನ್ನೇ ಇಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಸರ್ವತೀರ್ಥೇಶು ಅಂದರೆ ಯಾರು? ಮಂತ್ರಿ, ಪುರೋಹಿತ, ಯುವರಾಜ, ಸೇನಾಧಿಪತಿ, ದ್ವಾರಪಾಲಕ, ಅಂತಃಪುರದ ರಕ್ಷಕ, ಕಾರಾಗಾರಾಧ್ಯಕ್ಷ, ಮತ್ತು ವಿತ್ತ ಅಂದರೆ ದ್ರವ್ಯದ ಸಂಚಯವನ್ನು ಮಾಡತಕ್ಕ ಟ್ರೆಷರರ್, ಕೃತ್ಯಕೃತ್ಯೇಷು ಅರ್ಥಾನ, ಸೂಪರ್ವೈಸರ್ ಆಫ್ ವರ್ಕ್ಸ್, ವಿನಿಯೋಜಕ, ಎಕ್ಸ್ಪೆಂಡಿಚರ್ ಎಕ್ಸ್ಚಕರ್ ನೋಡುವವನು, ಪ್ರದೇಶ ಪೇಮೆಂಟ್ ಆಫೀಸರ್, ನಗರಾಧ್ಯಕ್ಷ, ಟೌನ್ ಶರೀಫ್, ಇವತ್ತು ಮಾಡರ್ನ್ ಶಬ್ದಗಳಲ್ಲಿ ಹೇಳ್ಬೋದು, ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಚೀಫ್ ಜಸ್ಟಿಸ್, ಪ್ರಿನ್ಸ್,
आर्मि चीफ़् डोर् कीपर् इवरे उपयुगमाु शत्रुगन् निग्रहु धर्माध्यक्षः न्यायविदरु इवत्तु न्यायविदरु करप्ट् आगता केतवे दण्डपालः त्रिपञ्चमः दुर्गपालश्च षोडशः राष्ट्रान्तपालकः गडीरक्षक अटवीपालकः राज्यक्के इन्नोन्दु राज्यक्के गडि इरतक्क जागदल्लि कावलुगारनागिरुवनु इवरेल्लरन्नु ओळगे हाकिकोंड्रे शत्रु निग्रह सुलभेम्बुदागि बहळ अपूर्वद ओन्दु अध्यायदल्लि कणिक तन्न नीतियन्ने हेळुत्ताने इदेल्ल कुमारव्यास भारतदल्लिल्ल देशीय भाषे यावदे भारतदल्ले मूल भारतक्के शरण होगबेकु बहळ दोड्ड शास्त्र इदु इदन्न केळि नडुगिद धृतराष्ट्र आमेले हत्र करेद केळिद इवुगळल्लि निनगे तिळिद अत्यन्त सुलभोपाय नमगे होंदुवुदु यावुदु अंत केळिदाग कणिक धृतराष्ट्रन केवियल्लि हेळ्तने महाराजरे इन्नू सण हुडुगरु पाण्डवरु 18-20 वर्ष आगिदे अवरु बेळेयुवुदक्के मुंचे तायि समेत सुट्टुबिडि जीवंतवागि अंत उपदेश माडिद कुंति एन अपराध माडिद्दळु नोडि अल्लि सूक्ष्म इदे कुंति बदुकि पंचपाण्डवरु सत्तिद्दरे विदुरनन्तवरु भीष्मनन्तवरु कुंतिगे दत्तुपुत्रननु तन्नुबिट्रे एनु माडुवुदु आदरिंद बेर समेत कित्तु हाकबेकु अंत कुंतियन्नु सेरिसि ಒಂದು ಮನೆಯಲ್ಲಿ ಆಕಸ್ಮಿಕ ಬೆಂಕಿ ಅಪಘಾತದಲ್ಲಿ ಸತ್ತು ಹೋದರು ಅಂತ ವದಂತಿ ಎಬ್ಬಿಸಿ ಸುಟ್ಟು ಬಿಡುವಂತೆ ಒಂದು ತಂತ್ರ ಆಗುತ್ತೆ. ನಾವು ಜತುಗ್ರಹ ಉಪಪೂರ್ವಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಈ ಕಡೆಯಲ್ಲಿ ಧರ್ಮರಾಜನಿಗೆ ಜನರ ಪ್ರೀತಿ ಎಷ್ಟೊಂದು ಉಂಟಾಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ತೇಷಾಂ ಇಂಗಿತ ಭಾವಜ್ಞ ವಿದುರಃ ತತ್ವದರ್ಶಿವಾನಿ ಆಕಾರೇಣ ಚತಂ ಮಂತ್ರಂ ಬುಬುಧೇ ದುಷ್ಟಚೇತಸಾಂ. ಕಥೆ ಅಡ್ಡದಾರಿ ಹಿಡೀತು. ಯಾವತ್ತು ಕಣಿಕ ಹಸ್ತಿನಾವತಿಗೆ ಬಂದನೋ ವಿದುರ ಪ್ರಧಾನಮಂತ್ರಿಯಾಗಿದ್ದರು. ಅಧಿಕಾರ ಚಲಾವಣೆಯಲ್ಲಿ ಧೃತರಾಷ್ಟ್ರನು ದುರ್ಯೋಧನನು ಅವನನ್ನು ಯಾವುದೇ ವಿಷಯದಲ್ಲಿ ಗಮನಕ್ಕೆ ತೆಗೆದುಕೊಳ್ಳದೆ ಹೃದಯಕ್ಕೆ ತೆಗೆದುಕೊಳ್ಳದೆ ಕಾನ್ಫಿಡೆನ್ಸ್ ಅಂತ ಹೇಳ್ತೇವಲ್ಲ ಇಲ್ಲದೆ ಹೊರಗಿಟ್ಟಿದ್ದರು. ವಿದುರನಿಗೆ ಅಪಾರವಾದ ಗೂಢಚಾರರ ದೊಡ್ಡ ಸೇನೆ ಇತ್ತು. ಅವನ ಕೈಲಿ ಆ ಸೇನೆ ಇತ್ತು. ಅದರಿಂದ ಅವನು ಕಣಕನ ಮೇಲೆ ಕಾವಲು ಹಾಕಿ ಅವನು ಯಾಕೆ ಬಂದ ಈಗ ಈ ಊರು ಯಾವತ್ತೂ ಬರೆದಿದ್ದವನು ಎಷ್ಟೊತ್ತು ಕೂತಿದ್ದ ಧೃತರಾಷ್ಟ್ರ ಮನೆಯಲ್ಲಿ ಅಂಥೇಳಿ ಒಳಗೆ ಚಾರರನ್ನೆಲ್ಲ ಒಳಗೆ ಹಾಕ್ಕೊಂಡು ಈ ಜತುಗ್ರಹ ಅರಗಿನ ಮನೆಯ ತಂತ್ರ ಏನು ಮಾಡಿದ್ದಾರೆ ಅನ್ನೋದನ್ನು ಪತ್ತೆ ಮಾಡಿಬಿಟ್ಟ ವಿದುರ. ವಿದುರ ಹೀಗೆ ಮಾಡಿಯಾನು ಎಂಬುದು ಧೃತರಾಷ್ಟ್ರನ ಗಮನಕ್ಕೆ ಬರಲಿಲ್ಲ. ಇಷ್ಟೊಂದು ಚುರುಕಾಗಿದ್ದಾನೆ, ಏನು ಮಾಡ್ತಾನವನು ಎಂಬುದಾಗಿ ಈಗ ಕಥೆಯನ್ನು ವಿಸ್ತಾರ ಮಾಡ್ತಾರೆ. ವಾರಣಾವತ ಅಂತ ಒಂದು ಊರಿತ್ತು, ಗಂಗಾ ತಟದಲ್ಲಿದ್ದ ಒಂದು ಊರದು. ಒಂದು ಕಾಲದಲ್ಲಿ ಕೌರವರ ರಾಜಧಾನಿಯೂ ಆಗಿತ್ತು. ಅಲ್ಲಿ ಪ್ರಖ್ಯಾತವಾದ ಒಂದು ಶಿವಾಲಯವಿತ್ತು. ಆ ಶಿವಾಲಯದ ಸುತ್ತಮುತ್ತ ಒಂದು ಸಣ್ಣ ಬ್ರಾಹ್ಮಣರ ಅಗ್ರಹಾರವು ದುರಸ್ತಿಯಿಲ್ಲದೆ ಬಿದ್ದಿದ್ದಂತಹ ಒಂದು ಹಳೆಯ ಅರಮನೆಯೂ ಇದ್ದವು. ಅದನ್ನು ನೆಪ ಮಾಡಿಕೊಳ್ಳುವಂತೆ ಧೃತರಾಷ್ಟ್ರ ವಿದುರನನ್ನೇ ಕರೆಸಿ, ನೋಡಪ್ಪ ನಮ್ಮ ಹುಡುಗರು ಪಾಂಡು ಮಕ್ಕಳು ನಮ್ಮ ಮಕ್ಕಳು ವಿಹಾರ ಹೋಗಬೇಕು ಅಂತಾರೆ ಗಂಗಾ ತೀರಕ್ಕೆ. ನಮ್ಮದು ಹಳೆಯ ಅರಮನೆ ಇತ್ತಲ್ಲಪ್ಪ ವಾರಣಾವತ ಅಂತ ಆ ಜಾಗದಲ್ಲಿ, ಅದನ್ನು ಸ್ವಲ್ಪ ದುರಸ್ತಿ ಮಾಡಿಸಿಬಿಡೋಣ. ದುರಸ್ತಿ ಮಾಡಿಸಿ ಅಲ್ಲಿ ಹೋಗಿ ಗಂಗೆಯಲ್ಲಿ ಈಸಿ ಮಾಡಿ ಜನಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಬರಲಿ ಎಂಬುದಾಗಿ ಒಂದು ಹೊಂಚನ್ನು ಮೇಲೆ ಅವನು ಕೇಳಿದಾಗೂ ಇರಬೇಕು, ಸಮಾಚಾರ ತಿಳಿಯಬಾರದು. ಈ ರೀತಿಯಾಗಿ ಮೇಲ್ನೋಟಕ್ಕೆ ಅಡ್ಡಾದಿಡ್ಡಿಯಾಗಿ ಒಂದು ಮಾತನ್ನಾಡಿದ. ವಿದುರನಿಗೆ ಕನ್ಫರ್ಮ್ ಆಯಿತು, ಓಹೋ ಯಾವತ್ತೂ ಇಲ್ಲದೆ ಹಳೆ ಅರಮನೆಗೆ ಯಾಕೆ ಹೋಗ್ತಾ ಇದ್ದಾರೆ ಅಂತ. ಕಾವಲನ್ನು ಹಾಕಿದ್ದಾನೆ ಮುಂದಕ್ಕೆ. ವಾರಣಾವತ ಧೃತರಾಷ್ಟ್ರ ವಿಧಾ ಚಿತ್ತ ಶೋಕಾರ್ಥ, ಅವನ ಮನಸ್ಸನ್ನು ವರ್ಣನೆ ಮಾಡ್ತಾರೆ ವೇದವ್ಯಾಸರು. ಕಣಿಕನೇನೋ ಹೇಳಿಬಿಟ್ಟ, ಆದರೆ ಅವನಿಗೆ ಧೃತರಾಷ್ಟ್ರನಿಗೆ ಭಯವಿತ್ತು. ತನ್ನ ಮಕ್ಕಳು ಗೆಲ್ಲಬೇಕು, ಅವರೇ ಊರ್ಜಿತವಾಗಬೇಕು, ಪಾಂಡವರು ಸಾಯಬೇಕು, ಇದರಲ್ಲಿ ಎರಡು ಅಭಿಪ್ರಾಯವಿಲ್ಲ. ಆದರೆ ಜನ ಏನಂತಾರೋ, ಇವನೇ ಮಾಡಿಸಿದ ಪಾಂಡವರನ್ನು ಕೊಲ್ಲಿಸಿದ ಅಂತ ಕೆಟ್ಟ ಹೆಸರು ಎಲ್ಲಿ ಬರುತ್ತೆಯೋ? ಕೆಟ್ಟ ಹೆಸರು ಬಂದರೆ ಜನರು ಎಲ್ಲಿದ್ದಂಗೆ ಹೇಳ್ತಾರೆಯೋ, ದಂಗೆ ಎದ್ರೆ ತನ್ನ ಮಕ್ಕಳಿಗೆ ಏನಪಾಯವಾಗುತ್ತೆಯೋ, ಯಾರು ಎಲ್ಲಿ ಕೊಂದು ಹಾಕಿಬಿಡ್ತಾರೆಯೋ ಅಂತ ಭಯ ಒಂದು ಕಡೆ, ಆಸೆ ಒಂದು ಕಡೆ. ಆದ್ದರಿಂದ ಎರಡು ತರಹ ಭಾವನೆ ಉಂಟಾಗಿ ದುರ್ಯೋಧನಶ್ಚ ಕರ್ಣಶ್ಚ ಶಕುನಿ ಸೌಬಲಸ್ತಃ ದುಶ್ಯಾಸನ ಚತುರ್ಥಾಸ್ತೆ ಮಂತ್ರಯಾಮಾಸುರೇಕತಃ. ಒಂದು ಕಡೆ ಸೇರಿ ಯೋಚನೆ ಮಾಡಿದರು, ಸರಿ ಕಣಿಕ ಹೇಳಿದ್ದೆ ಸರಿ, ವಾರಣಾವತವನ್ನು ನಾವು ಸರಿ ಮಾಡಿಕೊಳ್ಳಬೇಕು ಅಂತ ಹೇಳಿ
ಅಲ್ಲಿ ಹೋಗಿದ್ದಾರೆ. ಆ ಮನೆಯನ್ನು ಬಿದ್ದು ಹೋಗಿದ್ದ ಗೋಡೆ ಛಾವಣಿ ಅವುಗಳನ್ನೆಲ್ಲ ಸರಿ ಮಾಡುವ ನೆಪದಲ್ಲಿ ಪುರೋಚನನೆಂಬ ಒಬ್ಬ ಶಿಲ್ಪಿಯನ್ನು ಕರೆಸಿ, ಅವನು ಈ ದೇಶದವನಲ್ಲ, ಈಗ ನಾವು ಆಫ್ಘಾನಿಸ್ತಾನ್ ಅಂತ ಕರೆಯೋ ಗಾಂಧಾರ ದೇಶದವನು, ಕಣಿಗರಿಗೆ ಚೆನ್ನಾಗಿ ಪರಿಚಯವಿದ್ದವನು, ಶಕುನಿಗೆ ವಿಶ್ವಾಸವಿದ್ದವನು, ಅವನನ್ನು ಕರೆಸಿ ಅವನ ಕಾವಲಿನಲ್ಲಿ ಆ ಗೋಡೆಗಳ ಮಧ್ಯದಲ್ಲಿ ಎಲ್ಲೆಲ್ಲಿ ಅರಗು ಮೇಣ ತುಪ್ಪ ಯಥೇಷ್ಟವಾಗಿ ಇಡಬಹುದು, ಗೋಡೆ ಗಟ್ಟಿಯಾಗಿ ನಿಲ್ಲುವುದಕ್ಕೆ ಎಲ್ಲೆಲ್ಲಿ ಬಿದಿರುಗಳನ್ನು, ಎಲ್ಲೆಲ್ಲಿ ಉಣ್ಣೆ ಕಂಬಳಿ ಮೊದಲಾದವನ್ನು ಅಗ್ನಿಸ್ಪರ್ಶದಿಂದ ಬೇಗ ಹತ್ತಿಕೊಳ್ಳುವ ಪದಾರ್ಥಗಳನ್ನು ನೋಡೋದಕ್ಕೆ ಸರ್ವವಾತ ಎಲ್ಲ ಕಾಲದಲ್ಲಿ ಋತುಗಳಲ್ಲಿ ಏರ್ ಕಂಡೀಷನ್ಡ್ ಇರೋ ಹಾಗೆ ಒಂದು ಕಟ್ಟಡ ಮಾಡೋ ಹಾಗೆ ಮೇಲೆ ನೋಡಿದ್ರೆ ಸುಣ್ಣ ಬಣ್ಣ ಚೆನ್ನಾಗಿರಬೇಕು, ಒಳಗೆ ನೋಡಿದ್ರೆ ಒಂದು ಸಣ್ಣ ಕಿಡಿ ತಗಲಿದ್ರೆ ಹತ್ಕೊಂಡ್ಬಿಡ್ಬೇಕು, ಎಲ್ಲಿಯೂ ತಪ್ಪು ಹೋಗಿರಬಾರ್ದು. ಪಾಂಡವರು ದೊಡ್ಡ ಅರಮನೆ, ಸುಣ್ಣ ಬಣ್ಣ ಬಳಿತಾ ಇದ್ದಾರೆ. ಅವನೇ ನಿಂತಿದ್ದಾನೆ ಸ್ವಯಂ ಪುರೋಚನ. ಬರುವ ಯಾವುದೋ ಮುಂದಿನ ತಿಂಗಳು ಎಲ್ಲ ತಾರೀಖನ್ನು ಕೊಡೋಣ ಬೇಕಾದರೆ ಮುಂದೆ ಆ ಚತುರ್ದಶಿ ದಿವಸಕ್ಕೆ ಅಲ್ಲಿ ಪಾಂಡವರಿಗೆ ಆ ಮನೆಗೆ ಬೆಂಕಿ ಹಚ್ಚಬೇಕು ಅಂತ ನಿರ್ಣಯ ಮಾಡಿಕೊಂಡು ಕೃಷ್ಣಪಕ್ಷ ಚತುರ್ದಶಿ ದಿವಸ, ಅದು ಯಾವ ತಿಂಗಳು ಅದೆಲ್ಲ ಮುಂದೆ ಹೇಳೋಣ. ಎಲ್ಲ ದಿವಸ ತಾರೀಖನ್ನು ಕೊಟ್ಟಿದ್ದಾರೆ ವಿದ್ವಾಂಸರು, ಇವುಗಳನ್ನೆಲ್ಲ ಪತ್ತೆ ಮಾಡಿದ್ದಾರೆ ಕ್ರಿಸ್ತಪೂರ್ವ ಯಾವ ವರ್ಷಕ್ಕೆ ಹೊಂದುತ್ತೆ ಎಂಬುದಾಗಿ. ಊರು ಜನರಿಗೆಲ್ಲ ಆಶ್ಚರ್ಯವಾಯಿತು. ಹಸ್ತಿನಾವತಿ ದೊರೆಗಳಿಗೆ ಇಷ್ಟು ದೂರದ ಅರಮನೆ ಮೇಲೆ ಯಾತಕ್ಕೆ ಇವತ್ತು ಗಮನ ಬಿತ್ತು, ಏನೋ ಕೌರವರು ಪಾಂಡವರು ಹುಡುಗರು ಬರ್ತಾರಂತೆ ಆಟ ಆಡ್ತಾರಂತೆ, ಒಂದು 4 ದಿವಸದ ಆಟಕ್ಕೆ ಇಷ್ಟು ದೊಡ್ಡ ಕಟ್ಟಡವೇ, ಇಷ್ಟು ದೊಡ್ಡ ರಿಪೇರಿ ನಡೀಬೇಕೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಆಶ್ಚರ್ಯವೇನು ಅಂದರೆ ವಿದುರ ಏನು ಮಾಡಿದ, ಇದನ್ನು ಹೇಗೆ ನಾವು ಪತ್ತೆ ಮಾಡೋದು, ಆ ಅರಮನೆಯಲ್ಲಿ ಎಲ್ಲಿ ತಪ್ಪಿಸಿಕೊಳ್ಳೋ ಜಾಗ ಇದೆ, ಏನು ಮಾಡ್ಬೋದು ಅಂತ ಯೋಚನೆ ಮಾಡುವ ಹೊತ್ತಿಗೆ ಅದೃಷ್ಟ ಒಂದು ಕೆಲಸವನ್ನು ಮಾಡಿತು. ಅದು ಮಹಾಭಾರತದಲ್ಲಿ ಪೂರ್ತಿ ವರ್ಣನೆ ಇಲ್ಲ, ಸೂಚನೆ ಇದೆ. ಶ್ರೀಮದ್ ಭಾಗವತದಲ್ಲಿ ಕೊಂಚ ಸೂಚನೆ ಕೊಟ್ಟಿದ್ದಾರೆ. ಆ ರೇಖೆಗಳ ಮೇಲೆ ಕಥೆಯನ್ನು ನಾವು ತುಂಬಿಕೊಳ್ಳಬೇಕು. ಇವರು ಅರಗಿನ ಮನೆ ಸಂಚು ಮಾಡುವ ಹೊತ್ತಿಗೆ ಭಗವಂತ ಕೃಷ್ಣಾವತಾರದಲ್ಲಿ ಕಂಸನನ್ನು ಸಂಹಾರ ಮಾಡಿದ ದಿವಸವಾಗಿತ್ತು. ಅದು ಮಧುರೆಯಲ್ಲಿ ಕೃಷ್ಣನಿಗಾಗ 13 ವರ್ಷ, ಹೆಚ್ಚು ಕಮ್ಮಿ 13 ಸ್ವಲ್ಪ ಹೆಚ್ಚು ಅಂತ ಇಟ್ಕೊಳ್ಳಿ. ಅರ್ಜುನನಿಗೆ ಇವನಿಗೆ 4 ತಿಂಗಳು ವಯಸ್ಸಿನಲ್ಲಿ ವ್ಯತ್ಯಾಸ. ಕೃಷ್ಣನಿಗೆ ಸಮಾಚಾರ ಗೊತ್ತಿತ್ತು ಸರ್ವಜ್ಞನಾದ್ದರಿಂದ. ಅಕ್ರೂರ್ನ ಮೂಲಕವಾಗಿ ತಾನೊಂದು ಸಂದೇಶವನ್ನು ಬೀರ್ತಾನೆ ಧೃತರಾಷ್ಟ್ರನಿಗೆ. ಅಯ್ಯ ಧೃತರಾಷ್ಟ್ರನೇ, ನೀನು ಆಯುಷ್ಮಂತ, ನಿನಗೆ ಕಣ್ಣಿಲ್ಲದೆ ಇದ್ದರೂ ದೇವರು ದೇಹಶಕ್ತಿ ಕೊಟ್ಟಿದ್ದಾನೆ, ಇದೆಲ್ಲ ಹರಸೋ ಮಾತನ್ನು ಹೇಳಿಬಿಟ್ಟು ಭಾಗವತದಲ್ಲಿದೆ ಇದು. ನಿನ್ನ ತಮ್ಮಂದರನ್ನು ನಿನ್ನ ಮಕ್ಕಳ ಸಮನಾಗಿ ಕಾಣುವುದು ನಿನಗೆ ಧರ್ಮ, ಅದಿಲ್ಲದೇ ಇದ್ದರೆ ಈಗ ಇಲ್ಲಿ ಹೆಣ ಬಿದ್ದೀಯಲ್ಲ, ಕಂಸನ ಗತಿ ನಿನಗಾಗ್ತದೆ ಎನ್ನುವ ಸಂದೇಶವನ್ನು ಉಗ್ರಸೇನ ಮಹಾರಾಜನ ಹೆಸರಿನಲ್ಲಿ ಅಕ್ರೂರನ ಕೈಯಲ್ಲಿ ಕಳಿಸ್ತಾನೆ. ಅಕ್ರೂರ ಬಂದು ಸೇರುವ ಹೊತ್ತಿಗೆ ವಿದುರನಿಗೆ ಕಂಡು ಬಂದಂತಾಯಿತು. ಹಾಗಿದ್ರೆ ಏನು ಮಾಡ್ತಾರೆ ಇವರು, ವರ್ಣಾವತಾರ ನೋಡ್ಕೊಂಬರ್ಬೇಕಲ್ಲ ಅಂತ ಸಭೆಯಲ್ಲಿ ಸಂದೇಶ ವಾಚನ ಮಾಡಿದ ಮೇಲೆ ಏನು ಹೇಳಬೇಕು ಇದಕ್ಕೆ. ಧೃತರಾಷ್ಟ್ರ ಯೋಚನೆ ಮಾಡ್ತಾನೆ, ಸಣ್ಣ ಕೃಷ್ಣ ಉಗ್ರಸೇನ ಹೆಸರಲ್ಲಿ ಇಷ್ಟು ಸಂದೇಶ ಕಳಿಸಬೇಕಾಗಿದ್ದರೆ ನೋಡು ನನ್ನ ಗತಿ ಆ ಕಂಸನ ಗತಿ ಆಗುತ್ತೆ ಅನ್ನೋ ಸಂದೇಶ ಕಳಿಸಬೇಕಾಗಿ ಯಾರೋ ಸಮಾಚಾರ ಕಳಿಸಬೇಕು ಅಂತ ಭಯವಾಯಿತು. ಏನು ಹೇಳಬೇಕಂತ ತಿಳಿಯಲಿಲ್ಲ. ಅಕ್ರೂರನ್ನು ಇಲ್ಲೇ 4 ದಿವಸ ಇರು, ಸರಿಯಾದ ಉತ್ತರ ಬರೆದು ಕಳಿಸ್ತೇವೆ ಅಂತ ಹೇಳಿ ಅದೇ ಸಂದರ್ಭದಲ್ಲಿ ವಿದುರ ಅಕ್ರೂರನನ್ನು ಕರೆದುಕೊಂಡು ಧೃತರಾಷ್ಟ್ರನ ಹತ್ರ ಅಪಣೆ ಬೇಡ್ತಾನೆ. ಬುದ್ಧಿ ಇವ್ರು 4 ದಿವಸ ಇರಬೇಕಂತೇಳಿ ಹೊತ್ತು ಹೋಗೋದಿಲ್ವಂತೆ, ನಾವು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಿಶಾಲವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ವಿಶಾಲಾಕ್ಷಿಯನ್ನು ವಿಶ್ವನಾಥನನ್ನು ಸಂದರ್ಶನ ಮಾಡ್ಕೊಂಬರ್ತೇವೆ ಅನ್ನೋ ನೆಪದಲ್ಲಿ ಹೋಗಿ ಅರಮನೆಯ ಗೂಢಚಾರನ್ನು ವಂಚಿಸಿ ಶಕುನಿ ಕಳಿಸಿದ್ದ ಚಾರನ್ನೆಲ್ಲ ವಂಚಿಸಿ ಅಡ್ಡಹಾದಿಯಲ್ಲಿ ಆ ವಾರಣಾವತಕ್ಕೆ ಬಂದು ಅಲ್ಲಿ ನಡೀತಾ ಇರುವ ಕಟ್ಟಡದ ನಿರ್ಮಾಣದ ವೈಭವವನ್ನೆಲ್ಲ ಕಂಡು ಉಪಾಯದಲ್ಲಿ ವಿದುರ ಪ್ರತಿ ತಂತ್ರವನ್ನು ನಿಯೋಜನೆ ಮಾಡ್ತಾನೆ, ಮಾಡಿರಲಿಕ್ಕೆ ಬೇಕು. ಇದು ಸ್ಪಷ್ಟವಿಲ್ಲ, ಕತೆ ಹೇಳಿಲ್ಲ. ಆದರೆ ಮುಂದೆ ನಿಮಗೆ ಎಲ್ಲಿ ಎಳೆ ಗೊತ್ತಾಗುತ್ತೆ, ಪುರೋಚನ ವಾರಣಾವತದ ಅರಮನೆಯನ್ನು ಸುಡುವ ದಿವಸಕ್ಕೆ ಸರಿಯಾಗಿ ಅಲ್ಲಿ 5 ಪಾಂಡವರ ಮುಖ ಛಾಯೆ ಎತ್ತರ ಆಕಾರವನ್ನು ಹೋಲುವಂಥ 5 ಕುಮಾರರ ಜೊತೆಯಲ್ಲಿ ಕುಂತಿಯ ವಯಸ್ಸಿನಲ್ಲಿದ್ದ ಒಬ್ಬ ಬೇಡಿತಿ ಒಬ್ಬ ನಿಷಾದಳನ್ನು ಅದೇ ಅರಮನೆಯಲ್ಲಿ ಮಲಗಿಸಿ ಕೌರವರಿಗೆ ಅನುಮಾನ ಬರದೇ ಇರುವಂತೆ, ಅವರು ಶತ್ರು ಪಾಂಡವರೇ ಶತ್ರು ಅಂತ ನಂಬಿಕೆ ಬರುವಂತೆ ವಿದುರ ಏರ್ಪಡಿಸಿದ್ದ ಅನ್ನೋ ಮಾತು ಮಹಾಭಾರತದಲ್ಲಿದೆ. ಈ ಕಥೆ ಇಲ್ಲಿರಬೇಕಾದರೆ ಅದರ ಹಿಂದೆ ಇದ್ದ ವಿಷಯವನ್ನು ನಾವು ಊಹಿಸಿಕೊಂಡು ಕಲ್ಪನೆ ಮಾಡಿಕೊಳ್ಳಬೇಕು.
ಆದ್ದರಿಂದ ವಿದುರ ಅಕ್ರೂರನ ಸಮೇತವಾಗಿ ವೇಷಾಂತರದಲ್ಲಿ ಬಂದು ರಾಮಚಂದ್ರ ಸ್ವಾಮಿಯ ಕಾಲದಲ್ಲಿ ನಿಷಾದ ರಾಜ ಯಾರಿದ್ದ ಗುಹ ಅವನ ವಂಶದವರು ಅಲ್ಲೇನು ಕಾವಲುಗಾರರಿದ್ದರು. ಶೃಂಗವೇರಪುರದವರು ಸಮೀಪದಲ್ಲಿ ಅವರನ್ನು ಕರೆಸಿ ನೀವು ರಾಜರ ವಂಶದ ಕುಡಿಯ ರಕ್ಷಣೆಗೋಸ್ಕರವಾಗಿ ತ್ಯಾಗ ಮಾಡಬೇಕಾದ ಕಾಲ ಬಂತು ಅಂತ ಹೇಳಿ ಅವನ ಮೂಲಕವಾಗಿ ಒಬ್ಬ ಬೇಡಿತಿಯನ್ನು ಐವರು ಕುಮಾರರನ್ನು ಆತ್ಮಹತ್ಯೆಗೆ ಸಿದ್ಧವಾಗಿಸುವುದು ಕಥೆ. ಬಹಳ ರೋಚಕವಾದ ಕಥೆ. ಇದರಲ್ಲಿ ಮೂಲದಲ್ಲಿ ಕೆಲವು ಎಳೆಗಳು ಬಿಟ್ಟಿವೆ. ಆ ಎಳೆಗಳನ್ನು ನಾವು ಕೂಡಿಸ್ಕೊಳ್ಳದೇ ಇದ್ದರೆ ನಮಗೆ ಇದು ಭಾಳ ವಿಚಿತ್ರವಾದಂಥ ಒಂದು ರಂಜಕವಾದ ಕಥೆ ಕಾಣಿಸೋದಿಲ್ಲ. ಈ ಕಡೆಯಲ್ಲಿ ದುರ್ಯೋಧನ ಯೋಚನೆ ಮಾಡಿದ, ಅಕ್ರೂರ ಯಾತಕ್ಕೆ ಹೋದ, ಅಲ್ಲಿ ವಿದುರ ಯಾತಕ್ಕೆ ಹೋದ, ಏನೋ ಕಾಶಿ ಯಾತ್ರೆ ಹೋಗಿರ್ಬೋದು ಅಂತ ಅವರು ಉಪೇಕ್ಷೆ ಮಾಡಿದರು. ಈ ಕಡೆಯಲ್ಲಿ ವಿದುರ ಇನ್ನೊಂದು ಕೆಲಸವನ್ನು ಮಾಡಿದ. ಪುರೋಚನನೆಂಬವನು ಹೊರಗಿಂದ ಬಂದವನೆಷ್ಟಾದರು ಅರಮನೆಯನ್ನು ಸಿದ್ಧ ಮಾಡೋ ನೆಪದಲ್ಲಿ ಸುತ್ತ ಕಂದಕವನ್ನು ಮಾಡಿದ್ದಾರೆ. ಮೋಟ್ ಅಂದರೆ ಕೋಟೆ ಗೋಡೆ ಸುತ್ತ ನೀರು ತುಂಬ ಒಂದು ಹಳ್ಳ, ಶತ್ರುಗಳು ಬರದೇ ಇರಬೇಕು, ಇಲ್ಲೇನು ಬರೋ ಅವಕಾಶ ಇರಲಿಲ್ಲ, ಅದು ಬೇಕಾಗಿರಲಿಲ್ಲ. ಆ ಕಂದಕವನ್ನು ಹಳೆಯದನ್ನು ಅಗೆದು ದುರಸ್ತಿ ಮಾಡುವ ನೆಪದಲ್ಲಿ ಲೋಕಲ್ ಲೇಬರರ್ಸ್ ಸ್ಥಳೀಯ ಕಾರ್ಯಗಾರರು ನೇಮಿಸಿಕೊಂಡಿದ್ರೇನು, ಅವರ ಮಧ್ಯದಲ್ಲಿ ಗುಹನ ಕಡೆ ನಿಷಾದರಲ್ಲಿ ಒಬ್ಬನನ್ನು ಸೇರಿಸಿ ಪಾಂಡವರ ಪರವಾಗಿ ವಿದುರನಿಗೆ ಆಪ್ತನಾಗಿದ್ದವನನ್ನು ನೋಡಯ್ಯ, ಈ ಕಂದಕ ತೋಡುವ ನೆಪದಲ್ಲಿ ನೀನು ಈ ಕಟ್ಟತಕ್ಕಂಥ ಅರಮನೆಯಲ್ಲಿ ಪಾಂಡವರು ಮಲಗೋ ಶಾಲೆ ಏನು, ಅಡುಗೆ ಮನೆ ಏನು, ಅತಿಥಿಗಳನ್ನು ಕರೆಯೋ ಜಾಗ ಏನು, ಪೂಜಾಗಾರವೇನು, ಎಲ್ಲದರಲ್ಲಿ ಒಂದೊಂದು ಹಳ್ಳವನ್ನು ತೋಡಿ ಸುರಂಗ ಮಾರ್ಗವನ್ನು ಸಿದ್ಧಪಡಿಸು ಅಂತ ಅಪ್ಪಣೆ ಕೊಟ್ಟಿದ್ದ ಕನಕ. ಅವನ ಹೆಸರು ನಮ್ಗೆ ಗೊತ್ತಿಲ್ಲ. ಅದು ನಾಲ್ಕು ತೊಟ್ಟಿಯ ವಿಸ್ತಾರವಾದಂಥ ಮನೆ. ತತ್ರ ಗತ್ವಾ ಚತುಶ್ಶಾಲಂ ಗೃಹಂ ಪರಮ ಸಂವೃತಂ ಕ್ಷಣಸರ್ಜರಸಾದೀನಿ ಯಾನಿ ದ್ರವ್ಯಾಣಿ ಕಾನಿಚಿತ್. ಕ್ಷಣ ಅಂದರೆ ಸಣಬು, ಸುತ್ತಲಿದಾರ, ಸರ್ಜ ರಸಾದೀನಿ ತುಪ್ಪ ಇಪ್ಪ ಮೊದಲಾದವು. ಆ ಮನೆಯ ಒಳಗೆ ಹೊಕ್ಕ ಕೂಡಿದ್ರೆ ಎಲ್ಲೆಲ್ಲಿಂದಲೂ ಗೋಡೆಯಿಂದಲೂ ತುಪ್ಪದ ವಾಸನೆ, ಮೇಣದ ವಾಸನೆ, ಅರಿಗಿನ ವಾಸನೆ, ಕೊಬ್ಬಿನ ವಾಸನೆ. ಓಹೋ, ಇದು ಆಗ್ನೇಯಾನಿ, ಅಗ್ನಿಗೆ ಸಂಬಂಧಪಟ್ಟ ಪದಾರ್ಥಗಳು. ಸರ್ಪಿಹಿ ತೈಲ ವಸಾಭಿಶ್ಚ ಲಾಕ್ಷಾಯಾ ಚಾಪಿ. ಏನು ಅನಲ್ಪಯ, ಸಮೃದ್ಧವಾಗಿ ಎಲ್ಲಿ ನೋಡಿದರೂ ಬರೀ ಇದೇ ವಾಸನೆ. ಇದರನ್ನು ನೋಡಿಕೊಂಡ, ಇವರು ನೋಡಿಕೊಂಡು ಸುಮ್ಮನೆ ಯಾರು ಪತ್ತೆ ಇಲ್ಲದಿದ್ದ ಹೊರಗಡೆ ಬಂದುಬಿಟ್ರು. ಈ ಕಡೆಯಲ್ಲಿ ವಿದುರ ಕಳಿಸಿದ್ದಂಥ ಒಬ್ಬ ಕನಕ ಪ್ರತಿ ದಿವಸವೂ ತನ್ನ ಅನುಚರರ ಜೊತೆಯಲ್ಲಿ ಪುರೋಚನನಿಗೂ ಈ ಕಡೆಯಲ್ಲಿ ಶಕುನಿಗೂ ಅನುಮಾನ ಬರದೇ ಇರುವಂತೆ ಆ ಕಂದಕವನ್ನು ರಿಪೇರಿ ಮಾಡುವ ನೆಪದಲ್ಲಿ ಒಳಗಡೆ ಸುರಂಗವನ್ನು ತೆಗೆದ. ಇದು ಒಂದು ಭಾಗ. ಎರಡನೇದು, ಆ ಅರಮನೆಯ ಒಳಗಡೆಯಿಂದ ಗಂಗಾದ್ವಾರಕ್ಕೆ ಮುಟ್ಟುವುದಕ್ಕೆ ಹಳೆಯ ಕಾಲದಲ್ಲಿ ಒಂದು ಸುರಂಗ ಇತ್ತು. ಯಾವಾಗಲೂ ರಾಜರ ಅರಮನೆಗಳಲ್ಲಿ ಆಪತ್ಕಾಲ ಬಂದರೆ ತಪ್ಪಿಸಿಕೊಂಡು ಹೋಗೋದಕ್ಕಿರಲಿ ಇಂಥ ಸುರಂಗಗಳನ್ನು ಮಾಡುವುದುಂಟು. ನಮ್ಮ ಕರ್ನಾಟಕದಲ್ಲಿ ಅನೇಕ ಕಡೆಯಲ್ಲಿ ಇನ್ನೂ ಕಾಣುತ್ತೆ. ಉತ್ತರ ಕರ್ನಾಟಕದಲ್ಲಿ ಕೂಡ ಕೆಲವು ಕಡೆ ಇಲ್ಲಿವೆ, ಕೆಲವು ಕಡೆ ದುರಸ್ತಿಯಲ್ಲದೆ ಬಿದ್ದು ಹೋಗಿವೆ. ವಿಮಾನಗಳು ಫಿರಂಗಿಗಳು ಉಂಟಾದ ಮೇಲೆ ಸುರಂಗಗಳನ್ನು ಕೇಳುವವರಿಲ್ಲ. ಅಂಥದ್ದೊಂದು ಸುರಂಗವನ್ನು ಚೆನ್ನಾಗಿ ದುರಸ್ತಿ ಮಾಡಿ ಹತ್ತು ಹೆಜ್ಜೆಗೆ ಅಲ್ಲಿ ಬೆಂಕಿಯ ಕೊಳ್ಳಿಗಳನ್ನಿಟ್ಟು ಬೆಳಕು ಕಾಣುವಂತೆ, ಸುಮಾರಾಗಿ ಗಾಳಿ ಬರುವಂತೆ, ಗಂಗಾ ತೀರದಿಂದ ಶಿವಾಲಯದ ತನಕ ಪಾಂಡವರು ಸುಲಭವಾಗಿ ಪಾರಾಗುವಂತೆ ಒಂದು ಸುರಂಗವನ್ನು, ಆ ಸುರಂಗಕ್ಕಿಳಿಯುವ ಬಾಗಿಲನ್ನು ಉಪಾಯದಲ್ಲಿ ಪಾಂಡವರು ಎಲ್ಲಿ ಮಲಕೊಳ್ಳಬಹುದು ಆ ಜಾಗಗಳೆಲ್ಲದರಲ್ಲಿ ಅಳವಡಿಸಿದ್ರು. ದೊಡ್ಡ ದೊಡ್ಡ ಕಲ್ಲುಗಳನ್ನಿಟ್ಟು ವ್ಯಾಯಾಮ ಮಾಡುವಂತೆ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ. ಇದು ದೈವ ಒಂದು ರೀತಿಯಲ್ಲಿ ಹೇಗೆ ರಕ್ಷಿಸುತ್ತೆ, ಅರಕ್ಷಿತವಾದದ್ದು ದೈವರಕ್ಷಿತ, ಸುರಕ್ಷಿತವಾದದ್ದು ದೈವ ಹತವಾದರೂ ಅರಕ್ಷಿತ, ಇದನ್ನು ಸುಭಾಷಿತಕಾರರು ಹೇಳ್ತಾರೆ. ಇದೆಲ್ಲ ನಡೆದು ಒಂದು ದಿವಸ ಹಸ್ತಿನಾವತಿಗೆ ಕನಕ ಬಂದು ದೂರದಲ್ಲಿ ಕೈ ಮುಗಿದು ಯಾರೋ ಹಳ್ಳಿಯವನೊಬ್ಬ ಬಂದಿರುವಂತೆ ವರದಿಯನ್ನು ಒಪ್ಪಿಸಿ ಎಲ್ಲ ಮಾಡಿದ್ದೇವೆ, ಅವ್ರು ಬೇಕಾದ ದಿವಸ ಬರಲಿ, ನಡೆಯಬಹುದು ಅಂಥೇಳಿ ಅವನು ಸಮ್ಮತಿಯನ್ನು ಸೂಚಿಸಿದ. ಇತ್ತಲಾಗೆ ಗಂಗಾ ತೀರದಲ್ಲಿ ಶಿವಾಲಯದ ಹತ್ತಿರದಲ್ಲಿ ಆ ಕಡೆಯ ದಡಕ್ಕೆ ಈ ಕಡೆಯ ದಡಕ್ಕೆ ಸಂಪರ್ಕ ಕಲ್ಪಿಸಿ ಓಡಾಡ್ತಿದ್ದಂಥ ಒಬ್ಬ ನಾಯಕನನ್ನು ವಿದುರ ತನ್ನ ಗಮನಕ್ಕೆ ಒಳಗೆ ಹಾಕಿಕೊಂಡು, ನೋಡು ಇಂಥ ದಿವಸದಲ್ಲಿ ನಮ್ಮ ಕಡೆಯವರು ಕೆಲವರು ಬರ್ತಾರೆ, ಯಾರು ಏನು ಅಂತ ವಿಚಾರ ಮಾಡಿದೆ, ಆ ಕಡೆಯ ದಡಕ್ಕೆ ಮುಟ್ಟಿಸಬೇಕು ಅಂತ ಆ ನಾಯಕನಿಗೂ ಏರ್ಪಾಡು ಮಾಡಿ ಬೇಕಾದಷ್ಟು ವಸ್ತ್ರ ವಾಹನಗಳನ್ನೆಲ್ಲ ಕೊಟ್ಟು ಚಾಣಾಕ್ಷಮತಿಯಾಗಿ ಅವತ್ತು ವಿದುರ ರಕ್ಷಣೆ ಮಾಡಿದೆ ಅಂದರೆ ಪಾಂಡವರ ಗತಿ ಏನಾಗ್ತಿತ್ತು, ವಿದುರನ ಹಿಂದೆ ಕೃಷ್ಣ ಇಲ್ಲದೇ ಇದ್ದರೆ ಏನಾಗ್ತಿತ್ತು,
ಇದೆಲ್ಲ ಅಪಾರವಾದ ತಂತ್ರ. ಆದರೆ ಪ್ರಕಟವಾಗಿ ನಿಮಗೆ ಮಹಾಭಾರತದಲ್ಲಿ ಇಲ್ಲೆಲ್ಲ ಕೃಷ್ಣನ ತಂತ್ರ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಅದು ಕಾಣಿಸುವುದು ದ್ರೌಪದಿ ಸ್ವಯಂವರ ಕಾಲದಲ್ಲಿ ಮಾತ್ರ. ಅದರ ಹಿಂದೆಯೂ ಕಣ್ಮಣಿಯಂತೆ ಭಕ್ತರನ್ನು ಭಗವಂತ ರಕ್ಷಿಸಿದ್ದ ಎಂಬುದು ಒಂದು ಮಾತು. ಇದು ಒಂದು ರೋಚಕವಾದ ಘಟ್ಟ. ಈಗ ಇನ್ನೊಂದು ಭಯಂಕರವಾದ ಘಟ್ಟಕ್ಕೆ ಬರ್ತೇವೆ. ಇವರೆಲ್ಲ ಹೊರಟಿದ್ದಾರೆ. ಅದು ಅಷ್ಟಮೇಹ ನಿರೋಹಿಣ್ಯಂ ಪ್ರಯಾತಃ ಫಾಲ್ಗುನಸ್ಯತೆ ವಾರಣಾವತ ಮಾಸ ಅದ್ಯಾದ್ದೃಶು ನಗರಂ ಜನಂ. ಫಾಲ್ಗುನ ಮಾಸ ಶುಕ್ಲಪಕ್ಷ ಅಷ್ಟಮಿ ದಿವಸ ರೋಹಿಣಿ ನಕ್ಷತ್ರ ಕೂಡಿದ ದಿವಸದಲ್ಲಿ ಪಾಂಡವರು ಆ ವಾರಣಾವತಕ್ಕೆ ಹೊರಟಿದ್ದಾರೆ. ಸ್ವಲ್ಪ ದೂರ ಹೋದಾಗ ಕೌರವರು ನಾಟಕ ಮಾಡ್ತಾರೆ ಹೊರತು ಅವರವರ ಜೊತೆಯಲ್ಲಿ ಹೋಗುವುದಿಲ್ಲ. ಜನರಿಗೆ ಅನುಮಾನ ಬರಬಾರದು. ಇಬ್ಬರೂ ಕೂಡಿ ಹೋಗಿದ್ದಾರೆ ಅಂತ ತಿಳ್ಕೋಬೇಕು. ಹೋಗ್ಬರ್ತೀರಾ, 4 ದಿವಸ ವಿಶ್ರಾಂತಿ ಮಾಡ್ಕೊಂಬನ್ನಿ, ಹೊಸ ದೊರೆ ಯುವರಾಜ ಪಟ್ಟಾಭಿಷೇಕ ಆಗಿದೆ, ಜನ ನೋಡಿ ಸಂತೋಷ ಪಡಲಿ ಎಂಬುದಾಗಿ ಈ ಹೊಸ ದೊರೆಯ ವ್ಯವಹಾರಕ್ಕೆ ಏರ್ಪಡಿಸಿದ ಮನೆ ಎಂಬುದಾಗಿ ನಾಟಕ ಮಾಡಿ ಕೌರವರು ಮರಳಿಬಿಟ್ರು. ಯಾರಿಗೂ ಗೊತ್ತಿಲ್ಲದ ಹಾಗೆ ಪಾಂಡವರು ಹೊರಡಬೇಕಲ್ಲ, ಇದು ತಾರೀಖು ಕೊಟ್ಟಿದ್ದಾಯಿತು. ಆ ಹೊರಡುವ ಸಂದರ್ಭ ತುಂಬ ವಿಚಿತ್ರವಾಗಿತ್ತು. ಒಂದು ಕಡೆ ಧೃತರಾಷ್ಟ್ರ, ಇನ್ನೊಂದು ಕಡೆ ಕುಂತಿ, ಮತ್ತೊಂದು ಕಡೆ ಭೀಷ್ಮ, ಇನ್ನೊಂದು ಕಡೆ ಅರಮನೆಯವರೆಲ್ಲ ಉಳಿದವರು ನಿಂತಿದ್ದಾರೆ, ದುರ್ಯೋಧನಾದಿಗಳು ನಿಂತಿದ್ದಾರೆ. ಅವರ ಮಧ್ಯದಲ್ಲಿ ವಿದುರ ಧರ್ಮರಾಜನಿಗೆ ಕೆಲವು ಹಿತೋಕ್ತಿಗಳನ್ನು ಗೂಢ ಭಾಷೆಯಲ್ಲಿ ಹೇಳ್ತಾನೆ. ಇದು ಆಪತ್ಕಾಲ, ನಿಮ್ಮನ್ನು ಇದು ಏನು ಸೂಚನೆ ಇಲ್ಲ ಪಾಪ ಧರ್ಮರಾಜನಿಗೆ. ಪಾಂಡವರಿಗೆ ಒಂದು ಸ್ವಲ್ಪವೂ ತಮ್ಮನ್ನು ಕೊಲ್ಲುವುದಕ್ಕೆ ಮಾಡಿರ್ತಕ್ಕ ಸಂಚು ಅಂತ ಗೊತ್ತಿಲ್ಲ. ಅದನ್ನು ಸೂಚನೆ ಕೊಡ್ತಕ್ಕಂಥ ಮಾತು ಅವನು ವಿದುರ ಪೂರ್ವದಲ್ಲಿ ಆಡಿದ್ದು ಪೈಶಾಚ ಭಾಷೆಯಲ್ಲಿ ವ್ಯಾಖ್ಯಾನಕಾರ ಹೇಳ್ತಾರೆ. ವೇದವ್ಯಾಸರು ಮುಂದೆ ಬಂದವರಿಗೆ ತಿಳಿಯೋದಿಲ್ಲ ಅಂತ ಅದನ್ನು ಸ್ವಲ್ಪ ವಿಚಿತ್ರವಾದ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಅದರ ಮೇಲೆ ನೀಲಕಂಠರು ವ್ಯಾಖ್ಯಾನದಲ್ಲಿ ಅದನ್ನು ಬಿಚ್ಚಿ ಹೇಳ್ತಾರೆ. ಆ ಶ್ಲೋಕಗಳನ್ನು ವ್ಯಾಖ್ಯಾನಗಳನ್ನು ಈಗ ನಾವು ಕೇಳೋಣ.